ನಮಸ್ಕಾರ ಸ್ನೇಹಿತರೆ ನಾನು ಸತೀಶ್ ಸೊ ನಮ್ಮ ಇವತ್ತಿನ ಒಂದು ಆಲ್ಕರ್ ಟ್ರೇಡಿಂಗ್ ರಿಸಲ್ಟ್ಸ್ ನೋಡೋಕ್ಕಿಂತ ಮುಂಚೆ ನಮ್ಗೆ ಯಾವುದೇ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟು ಟ್ರೇಡ್ ಮಾಡಬೇಕಾದ್ರೆ ಅದರ ಅದರದ್ದೇ ಆದಂಥ ನಂದು ನಾಲೆಜ್ ಇರಬೇಕು ಅನ್ನೋದಕ್ಕೆ ಏನಕ್ಕೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಇವತ್ತಿನ ಒಂದು ಮಾರ್ಕೆಟ್ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನಾನು ಬ್ಯಾಂಕ್ ನಿಫ್ಟಿ ಒಂದು ಚಾರ್ಟನ್ನು ನಿಮಗೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ಸಲ್ಲಿ ತೋರಿಸ್ತಾ ಇದ್ದೀನಿ ಓಕೆ ಯಾ ಫೈವ್ ಮಿನಿಟ್ಸಲ್ಲಿ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ನೋಡಿ ಮಾರ್ಕೆಟ್ಟು ನಾನು ಸ್ಕ್ರೀನ್ ಸಹ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅದು ಟೂ ಹಂಡ್ರೆಡ್ ಪಾಯಿಂಟು ಗ್ಯಾಪ್ ಡೌನ್ ಓಪನ್ ಆಗಿ ಅದಾದಮೇಲೆ ಸುಮಾರು ಜನ ಅಂದ್ಕೊಂಡ್ರೆ ಇನ್ನೇನು ಮಾರ್ಕೆಟ್ ಬಿದ್ದೇ ಹೋಯಿತು ಅನ್ನೋ ಲೆವೆಲ್ಗೆ ಒಂದು ನ್ಯೂಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿದ್ರು ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದು ಕ್ಯಾಂಡಲ್ಗಳು ನೋಡಿದ್ರೆ ಜಸ್ಟ್ ಒಂದು ಮೂರು ನಾಲ್ಕು ಕ್ಯಾಂಡಲ್ಗಳಲ್ಲಿ ಆಲ್ಮೋಸ್ಟ್ ಒಂದು ನಾನ್ನೂರೈವತ್ತಿಂದ ಐನೂರು ಪಾಯಿಂಟ್ ಅಪ್ ಹೋಯಿತು ಅದು ಮತ್ತೆ ಯಾರಾದರೂ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಿದ್ರೆ ನೋಡಿ ಈ ಒಂದು ಕ್ಯಾಂಡಲ್ ತೋರಿಸ್ತಾ ಇದ್ದೀನಲ್ಲ ಟೆನ್ ಟೆನ್ನ ಕ್ಯಾಂಡಲ್ ಅದರ ಈ ಒಂದು ಪ್ರೀವಿಯಸ್ ಒಂದು ಸ್ವಿಂಗ್ಗಳನ್ನ ನೋಡ್ಕೊಂಡು ಅದ್ರ ಬೇಸ್ ಮೇಲೆ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡ್ತೀನಿ ಅಂತ ನೋಡಿ ಅಲ್ಲೂ ಅಲ್ಲಿ ಫಾಲ್ಸ್ ಆಗಿ ಒಂದು ಬ್ರೇಕೌಟ್ ಆಗಿ ನೆಕ್ಸ್ಟ್ ಅಲ್ಲಿಂದ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಗಂಟ ಡೌನ್ ಆಯಿತು ಮತ್ತು ಅದೇ ಲೆವೆಲ್ಗೆ ಬಂದು ಒಂದು ಫಿಫ್ಟಿ ಟು ತೌಸಂಡ್ ಟೂ ಹಂಡ್ರೆಡ್ನ ಸಪೋರ್ಟ್ ತಗೊಂಡು ಅಲ್ಲಿಂದ ಆಲ್ಮೋಸ್ಟ್ ಒಂದು ಫೈವ್ ಫಿಫ್ಟಿಂದ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಆಯಿತು ಅದಾದ್ರೆ ಕ್ಲೋಸಿಂಗ್ ನೋಡಿದ್ರೆ ಅದಾದ್ರೂ ಟೂ ಹಂಡ್ರೆಡ್ ಪಾಯಿಂಟ್ ಡೌನ್ ಆಯಿತು ಸೊ ಈ ರೀತಿ ಒಂದು ಮಾರ್ಕೆಟ್ ಕಂಡೀಷನ್ಸಲ್ಲಿ ನೀವು ಯಾವುದೇ ರೀತಿಯ ಒಂದು ಬಿಸಿ ಬೈಯರ್ ಆಗಿರಿ ಸೆಲರ್ ಆಗಿರಿ ಡಿಫ್ರೆಂಟ್ ಸ್ಟೋರಿ ಅದಕ್ಕೆ ಅದಾದ್ರೆ ಯಾವುದ್ರದಂಥ ಲೂಪ್ ಇದೆ ಅಂತಲೇ ಹೇಳ್ಬೋದು ಸೊ ನೋಡಿ ನೀವು ನೀವು ಒಂದು ಸ್ಟ್ರಾಟಜಿನ ಇಟ್ಕೊಂಡು ನಿಮ್ಮ ಒಂದು ಸ್ಟ್ರಾಟಜಿನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ರೀತಿಯ ಒಂದು ಮಾರ್ಕೆಟ್ ಕಂಡೀಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅನ್ನೋ ಒಂದು ಇನ್ಫಾರ್ಮೇಷನ್ ನಿಮಗೆ ಹೇಳ್ತಾ ಇದ್ದೀನಿ ನಾನು ಲಾಸ್ಟ್ ಸ್ಯಾಟರ್ಡೇ ಒಂದು ಸೆ ಬಿ ಒಂದು ರೂಲ್ಸ್ ಬೇಸಿಸ್ ಮೇಲೆ ನಿಮಗೆ ಒಂದು ಪಾಯಿಂಟ್ಸ್ ಹೇಳಿದ ನನಗೆ ಎಕ್ಸಾಕ್ಟ್ ನೆನಪಾಗಿಲ್ಲ ಬಟ್ ಒಂದೇ ಹೇಳೋದೇ ಅಂತಂದರೆ ಏನಾದರೂ ಮಾಡಿದ್ರು ಅದರದೇ ಆದಂಥ ಒಂದು ನಾಲೆಜ್ ನಡ್ಕೊಂಡು ಲಾಜಿಕ್ ನಡ್ಕೊಂಡು ಟ್ರೇಡ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದು ಸೆ ಬಿ ಎದು ಚೇಂಜ್ ಮಾಡಲಿ ಎನ್ ಎಸ್ ಎ ಚೇಂಜ್ ಮಾಡಲಿ ಬಿ ಎಸ್ ಸಿ ಚೇಂಜ್ ಮಾಡಲಿ ರೂಲ್ಸ್ಗಳು ಏನೇ ಚೇಂಜಸ್ ಆಗಲಿ ಬಿಕಾಸ್ ರೂಲ್ಸ್ಗಳು ಚೇಂಜ್ ಆಗ್ತಾನೇ ಇರುತ್ತೆ ಅದಕ್ಕೆ ನಾವು ಯಾವುದೇ ರೀತಿ ಒಂದು ಕಂಟ್ರೋಲಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಆಗದಿರೋ ಅಂತ ಸಿಚುವೇಶನ್ಸಲ್ಲಿ ನಾವು ಮಾಡಬೇಕಾಗಿರೋದು ಒಂದೇ ಒಂದು ರಿಸ್ನ ಕಂಟ್ರೋಲ್ ಮಾಡಬೇಕು ಅದ್ರ ಜೊತೆಗೆ ಏನೇ ರೂಲ್ಸ್ ಬಂದರೂ ಆ ಒಂದು ರೂಲ್ಸ್ಗೆ ಅಡ್ಜಸ್ಟ್ಮೆಂಟ್ ಆಗಬೇಕು ಅದರ ಜೊತೆಗೆ ಮಾರ್ಕೆಟ್ ಕಂಡೀಷನ್ ಡೈನಾಮಿಕ್ ಯಾವುದೇ ರೀತಿ ಇದೆ ಅದರ ಬೇಸಿಸ್ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಆದರೆ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಸರ್ವೆ ಆಗೋಕ್ಕಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬಿಕಾಸ್ ಇದು ನಿನ್ನೆ ನಮ್ಮ ನಮ್ಮ ಒಂದು ಸಬ್ಸ್ಕ್ರೈಬರ್ ಒಂದು ಟ್ರೇಡಿಂಗ್ ಬೈಸ್ ಇನ್ಫಾರ್ಮೇಷನ್ಸ್ ಕೇಳ್ತಿದ್ರು ಬಟ್ ಅವರ ಒಂದು ಮೆಂಟಾಲಿಟಿ ನನಗೆ ಹೆಂಗೆ ಅನ್ನಿಸ್ತಿತ್ತು ಅಂತಂದರೆ ಅವರಿಗೆ ಪ್ರಾಫಿಟ್ ಬೇಕು ಅನ್ನೋ ರೀತಿ ಒಂದು ಮೆಂಟಾಲಿಟಿ ಬರ್ತಿತ್ತು ಬಟ್ ನಾನು ಈ ಒಂದು ಹೆಸರಲ್ಲಿ ಬರೋದಿದ್ದೆ ಬಟ್ ಜನರಲ್ಲಿ ಹೇಳಿದಾನೆ ಅಂತಂದರೆ ಯಾವುದೇ ಒಂದು ಸ್ಟ್ರಾಟಜಿ ನೀವು ಫಾಲೋ ಮಾಡೋ ಸ್ನೇಹಿತರೆ ಆದಂಥ ಒಂದು ಲೂಪೋಲ್ಸ್ಗಳು ಒಂದು ಸ್ಟ್ರೆಂತ್ ವೀಕ್ನೆಸ್ ಅಂತ ಏನು ಕೇಳ್ತಾರೆ ಒಬ್ಬ ಪರ್ಸನ್ ಲಿಂಗ್ ಇರುತ್ತೆ ಅದೇ ರೀತಿ ಇರೋದರಿಂದ ನೀವು ಯಾವುದೇ ಸ್ಟ್ರಾಟಜಿ ಫಾಲೋ ಮಾಡಿದ್ರು ಅದರಲ್ಲಿ ರಿಸ್ಕ್ ಇದ್ದೇ ಇರುತ್ತೆ ಈ ರೀತಿ ಒಂದು ಮಾರ್ಕೆಟ್ ಕಂಡೀಷನ್ ನಿಮಗೆ ಸರ್ವೈವ್ ಆಗಿಲ್ಲ ಅಂತ ಹೇಳಿ ಖಂಡಿತವಾಗಿ ಹೇಳ್ತೀನಿ ನೀವು ಬೇರೆ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ಸ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ಪೊಸಿಷನ್ ಟ್ರೇಡಿಂಗ್ಗೆ ಮೂವ್ ಆಗಬೋದಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಈ ರೀತಿ ಒಂದು ಮಾರ್ಕೆಟ್ ಕಂಡೀಷನ್ ಬೇಸಸ್ ಬಿಕಾಸ್ ಈ ರೀತಿಯ ಮಾರ್ಕೆಟ್ ಕಂಡೀಷನ್ ನಾನು ಇವತ್ತು ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅಂತಲೇ ಹೇಳೋದು ಬಟ್ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಬಂದು ಮಾರ್ಕೆಟ್ ಬೀಳಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ ಬಟ್ ನಿಫ್ಟಿ ಯಾವ ರೀತಿ ಮೂವ್ಮೆಂಟ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ನಾನು ಒಂದು ಚಾರ್ಟಲ್ಲಿ ನೋಡ್ತಿದ್ದೀನಿ ಆಲ್ಮೋಸ್ಟ್ ಒಂದು ಗ್ಯಾಪ್ ಡೌನ್ ಓಪನ್ ಆಗಿ ಎರಡೇ ಕೆಳಲ್ಲಿ ಅದ ಹತ್ರ ಒಂದು ಒನ್ ಫಿಫ್ಟಿ ಪಾಯಿಂಟ್ಸ್ ಅಪ್ ಹೋಯಿತು ನೆಕ್ಸ್ಟ್ ಆಲ್ಮೋಸ್ಟು ಒಂದು ಹನ್ನೊಂದುವರೆಯಿಂದ ಆಲ್ಮೋಸ್ಟ್ ನೋಡಿದ್ರೆ ಆ ಥರ ತ್ರೀ ಹಂಡ್ರೆಡ್ ಪಾಯಿಂಟ್ ಅಪ್ ಆಗಿದೆ ಅದರ ಸಹ ಮ್ಯಾಸಿವ್ ಮ್ಯಾಸಿವ್ ಅಪ್ ಟ್ರೆಂಡ್ ಅಂತ ಹೇಳ್ಬೋದು ಬಿಕಾಸ್ ಆಫ್ ದಿ ಮಾರ್ಕೆಟ್ ಡೈನಾಮಿಕ್ ಯಾವ ರೀತಿ ಚೇಂಜಸ್ ಆಗ್ತಿದೆ ಬಿಕಾಸ್ ಒಂದು ಕಾಲದಲ್ಲಿ ನಿಫ್ಟಿ ಪ್ರತಿದಿನ ಒಂದು ಐವತ್ತರಿಂದ ಎಪ್ಪತ್ತು ಪಾಯಿಂಟ್ ಮೂವಾಯಿತು ಅಂದರೆ ದೊಡ್ಡ ವಿಷಯ ಅಂತ ಹೇಳೋದು ಹೇಳ್ಬೋದು ಬ್ಯಾಂಕ್ ನಿಫ್ಟಿ ಬಂದು ಇನ್ನೂರಿಂದ ಮುನ್ನೂರು ಪಾಯಿಂಟ್ ಮೂವ್ ಅಂದರೆ ಮ್ಯಾಕ್ಸಿಮಮ್ ಅಂತ ಹೇಳೋರು ಬಟ್ ಈಗ ಅದು ಜಸ್ಟು ಹೇಳಿದ್ರೆ ಐನೂರು ಮುನ್ನೂರು ಪಾಯಿಂಟು ಆಗ್ತಿದೆ ಐನೂರಿಂದ ಸಾವಿರ ಪಾಯಿಂಟ್ ಬ್ಯಾಂಕ್ ನಿಫ್ಟಿಲಿ ಆಗ್ತದೆ ಸರ್ವೈವ್ ಆಗೋದು ತುಂಬ ತುಂಬ ಇಂಪಾರ್ಟೆಂಟ್ ನೋಡಿ ಸಣ್ಣ ಸಣ್ಣ ಪ್ರಾಫಿಟ್ ಮಾಡಿ ನಮ್ಗೆ ಯಾರಾದರೂ ಕಮೆಂಟ್ ಮಾಡ್ಬೋದು ಸರ್ ನೀವು ಸಣ್ಣ ಸಣ್ಣ ಪ್ರಾಫಿಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಬಟ್ ನೋಡಿ ಸಣ್ಣ ಪ್ರಾಫಿಟ್ ಮಾಡೋದು ಬೆಟ್ರ ಇಲ್ಲ ಅಂದರೆ ಕಂಟಿನ್ಯೂಸ್ ಲಾಸ್ ಮಾಡ್ಕೊಳೋದು ಬೆಟ್ರ ಅಲ್ವಾ ಆಬ್ವಿಯಸ್ ಸಣ್ಣ ಸಣ್ಣ ಪ್ರಾಫಿಟ್ ಮಾಡ್ಕೊಂಡಿದ್ರೆ ನಮ್ಮ ಒಂದು ಸ್ಟ್ರಾಟಜಿಗೆ ಒಂದು ಟೈಮ್ ಬಂದಾಗ ಆ ಒಂದು ಸ್ಟ್ರಾಟಜಿ ಹಂಡ್ರೆಡ್ ಪರ್ಸೆಂಟ್ ಒಂದು ಸೂಪರ್ ಪ್ರಾಫಿಟ್ ಕೊಡುತ್ತೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಸ್ಕ್ರೀನ್ ಶಾಟಲ್ಲಿ ಇರುವಂಥ ಡೀಟೇಲ್ಸ್ ಶೇರ್ ಮಾಡ್ತೀವಿ ನೋಡಿ ಸ್ನೇಹಿತರ ಈ ರೀತಿ ಒಂದು ನಾನು ನಿಮ್ಗೆ ಏನಕ್ಕೆ ಶೇರ್ ಮಾಡ್ತಾ ಇದ್ದರೆ ನೀವು ಕಲಿಬೇಕು ನೋಡಿ ನಾನು ಪ್ರಾಫಿಟ್ ಮಾಡ್ತೀನಿ ನಾನು ಲಾಸ್ ಮಾಡ್ತೀನಿ ಸೆಕೆಂಡ್ರಿ ಬಟ್ ಆ ವೀಡಿಯೋದಲ್ಲಿ ಕೇಳೋದು ಈ ಪಾಯಿಂಟ್ಸ್ಗಳನ್ನ ನಾನು ಏನು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು ಏನು ಅಂತಂದರೆ ನೀವು ಲಾಸ್ ಮಾಡ್ಕೊಂಡು ಕಡಿಮೆ ಮಾಡಬೇಕು ಅದರ ಜೊತೆಗೆ ನೀವು ಕಲಿತಾ ಹೋಗ್ಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಓಕೆ ಸೊ ಅದ್ರ ಬೇಸಿಸ್ ನೋಡಿದ್ರೆ ನಮ್ಮ ಒಂದು ಆಲ್ಬರ್ ಟ್ರೇಡಿಂಗ್ ಅದು ಫೋರ್ ಸಿಕ್ಸ್ಟಿ ಸಿಕ್ಸ್ ಪ್ರಾಫಿಟ್ನ ಕೊಟ್ಟಿದೆ ಅಂತ ಹೇಳ್ಬೋದು ಬಟ್ ನಾನು ಆ್ಯಕ್ಚುಲಿ ಲಾಸ್ನ ಎಕ್ಸ್ಪೆಕ್ಟೇಷನ್ ಇದೆ ಈ ರೀತಿ ಒಂದು ಮಾರ್ಕೆಟ್ ಕಂಡೀಷನ್ ನೋಡ್ಕೊಂಡು ಬಟ್ ಗುಡ್ ಗೊತ್ತಿಂಗ್ ಅಂತ ಹೇಳ್ಬೋದು ಸೊ ಫೋರ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಒಂದು ಪ್ರಾಫಿಟ್ ಮಾಡಿದ್ದೀನಿ ಸೊ ನಮ್ಮ ಒಂದು ಸಬ್ಸ್ಕ್ರೈಬರ್ಗೆ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ತೌಸಂಡ್ ನೈನ್ ತರ್ಟಿ ಸಮಥಿಂಗಿನ ಪ್ರಾಫಿಟ್ ಆಗಿತ್ತು ಸೊ ನನ್ನ ಒಂದು ಸೇಮ್ ಸ್ಟ್ರಾಟಜಿಯಲ್ಲಿ ಸ್ವಲ್ಪ ಒಂದು ರೂಲ್ಸ್ಗಳನ್ನ ಸ್ವಲ್ಪ ಟ್ವೀಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಮಾರ್ಕೆಟ್ ಕಂಡೀಷನ್ಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿ ನೋ ಪರ್ಪಸ್ಗೋಸ್ಕರ ಆಗೇ ನಾನು ಟ್ವೀಟ್ ಮಾಡಿ ಮಾಡ್ತಿರೋದ್ರಿಂದ ನಾನು ಲಾಸ್ ತಗೊಳಕು ರೆಡಿ ಇದ್ದೀನಿ ಆ ಒಂದು ಟ್ವೀಕ್ ಸಕ್ಸಸ್ ಆಯಿತು ಅಂತಂದರೆ ಇದುವರೆಗೂ ಯಾರು ನನ್ನ ಒಂದು ಆಲ್ವರ್ ಟ್ರೇಡಿಂಗಲ್ಲಿ ಈ ಒಂದು ಆಲ್ವರ್ ಟ್ರೇಡಿಂಗ್ನ ಬೈ ಮಾಡಿದರೆ ಅವರಿಗೆ ಫ್ರೀ ಅಪ್ಡೇಟ್ ಸಿಗುತ್ತೆ ಯಾವುದೇ ರೀತಿ ಒಂದು ಚಾರ್ಜಸ್ ಇರೋದಿಲ್ಲ ಅಂತ ಹೇಳ್ತಾ ಸೊ ಆ ಒಂದು ಬೇಸಿಸ್ ಮೇಲೆ ನೋಡ್ರೆ ನಮ್ಮ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗಿತ್ತು ಬೆಳಗ್ಗೆ ಫಸ್ಟ್ ಎಕ್ಸಿಕ್ಯೂಟ್ ಮಾಡಿದಾಗ ಆಲ್ವೊತ್ತ ಒಂದು ಎರರ್ ಬಂದಿತ್ತು ಆ ಒಂದು ಎರರ್ನ ಫಿಕ್ಸ್ ಮಾಡಿ ಮತ್ತೆ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಮೇಲೆ ಮತ್ತೊಂದು ಟ್ರೇಡ್ ಎಕ್ಸಿಕ್ಯೂಟ್ ಆಯಿತು ಅಂತ ಹೇಳ್ಬೋದು ಈ ಒಂದು ಟ್ರೇಡ್ಗೆ ಆಲ್ಮೋಸ್ಟ್ ನೀವು ಮಾರ್ಜಿನ್ ನೋಡ್ಬೋದು ಆ ಥರ ಯಾ ಫಿಫ್ಟಿ ಟು ತೌಸಂಡ್ ರುಪೀಸ್ ಒಂದು ಮಾರ್ಜಿನ್ ಇದೆ ಅಂತ ಹೇಳ್ಬೋದು ಸೊ ಈ ಒಂದು ಮಾರ್ಜಿನು ಎಕ್ಸ್ಪೈರಿ ಆ ಹತ್ರ ಬರ್ತಾ 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 ಒಂದು ಫಾರ್ಟಿ ಫಾರ್ಟಿ ತೌಸಂಡ್ ಗಂಟೆ ಮಾರ್ಜಿನ್ ಬರುವಂಥ ಒಂದು ಬೆನಿಫಿಟ್ ಸಿಕ್ಕೋದಿಲ್ಲ ನಾನು ನೀವು ಟೆನ್ಷನ್ ಇದ್ದರೆ ಟ್ರೇಡ್ ಮಾಡ್ಬೋದು ಅಂತ ಹೇಳಬಹುದು ಬಟ್ ಈಗ ನೆಕ್ಸ್ಟ್ ವೀಕು ಒಂದು ಬಜೆಟ್ ಸಹ ಬರೋದ್ರಿಂದ ಮಾರ್ಕೆಟ್ ವಾಲೆಟಿಲಿಟಿ ಜಾಸ್ತಿ ಇದೆ ಮತ್ತು ಪ್ರೀಮಿಯಂಗಳೇ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಮುಂದಿನ ದಿವಸಗಳಲ್ಲಿ ಹೆಂಗೆ ಮಾಡುತ್ತೆ ಅನ್ನೋದು ಜಸ್ಟ್ ವೆಯ್ಟ್ ಅಂಡ್ ವಾಚ್ ಅಷ್ಟೇ ಸೊ ಈ ನಮ್ಮ ಡೀಟೇಲ್ಸ್ನ ನಮ್ಮ ಒಂದು ಟ್ರ್ಯಾಕಲ್ಲಿ ಸಹ ಅಪ್ಡೇಟ್ ಮಾಡಿದ್ದೀನಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಆಲ್ಮೋಸ್ಟ್ ಒಂದು ಎರಡುವರೆ ಸಾವಿರ ಒಂದು ಪ್ರಾಫಿಟಲ್ಲಿದೆ ಅದು ನೋಡೋಣ ಇನ್ನೊಂದು ಟೆನ್ ಡೇಸ್ ಮಾರ್ಕೆಟ್ ಕಂಡೀಷನ್ ಹಿಂಗೆ ಮೂವ್ಮೆಂಟ್ ಆಗುತ್ತೆ ಅಂತ ನೋಡಿಕೊಂಡು ಟ್ರೇಡ್ ಮಾಡ್ತಾ ಹೋಗೋಣ ಯಾವುದೇ ರೀತಿ ಟೆನ್ಷನ್ ಇಲ್ಲ ಸೊ ಆಲ್ಗೋ ಎಸ್ಪೆಷಲಿ ವರ್ಕಿಂಗ್ ಪ್ರೊಫೆಷನಲ್ಲಿ ಇರೋರಿಗೆ ಪರ್ಫೆಕ್ಟ್ ಆಗಿರೋ ಒಂದು ಆಲ್ಗೋ ಸ್ಟ್ರಾಟಜಿ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇರೋರು ಇಲ್ಲಿ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ನೋಡಿ ಇಲ್ಲಿ ಸುಮಾರು ಜನಕ್ಕೆ ಕಾಣಿಸೋಣ ಮೊಬೈಲಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಷನ್ ಸಿಗುವಂಥ ಒಂದು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿ ಕಂಪ್ಲೀಟ್ ಡಿಸಿಷನ್ನು ಅಂತ ಹೇಳಿದ್ರೆ ಮತ್ತೊಂದು ವೀಡಿಯೋದನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಸತೀಶ್ ನಮಸ್ಕಾರ